ಚುನಾವಣೆ ದಿವಸ ಚುನಾವಣೆ ಕಳೆದ ಎರಡು ಮೂರು ದಿನಗಳಿಂದ ಚನ್ನಪಟ್ಟಣದ ಚುನಾವಣೆ ವಿಶೇಷವಾಗಿ ಬೇರೆ ಇನ್ನೆರಡು ಉಪಚುನಾವಣೆಗಿಂತ ರಾಜ್ಯದ ಗಮನವನ್ನು ಸೆಳೆದಿರತಕ್ಕಂಥ ಚುನಾವಣೆ ಚನ್ನಪಟ್ಟಣದ ಬಗ್ಗೆ ಹೇಳೋದಾದರೆ ನಾನು ಒಂದು ಚನ್ನಪಟ್ಟಣದಲ್ಲಿ ಹಲವಾರು ರೀತಿಯ ನಮ್ಮ ಕಾಂಗ್ರೆಸ್ನ ಎದುರಾಳಿಗಳ ಪದಪ್ರಯೋಗಗಳನ್ನೇ ನೋಡಿದ್ದೇನೆ ಹಲವಾರು ರೀತಿಯ ಅಪಾದನೆಗಳನ್ನು ವೈಯಕ್ತಿಕವಾಗಿ ನನ್ನ ಮೇಲೆ ಇರ್ಬೋದು ನಮ್ಮ ಪಕ್ಷದ ಮೇಲೆ ಇರ್ಬೋದು ಅವರೇನು ಟೀಕೆ ಟಿಪ್ಪಣಿಗಳು ಮಾಡಿದ್ದಾರೆ ಅದೆಲ್ಲವನ್ನು ನೋಟ್ ಮಾಡಿ ಇಟ್ಕೊಂಡಿದ್ದೇನೆ 13ನೇ ತಾರೀಕು ಚುನಾವಣೆ ನಂತರ 23 ಮತದಾನದ ಎಣಿಕೆ ಏನಿದೆ ಮತದಾನದ ಎಣಿಕೆ ಆದ ನಂತರ ಚುನಾವಣಾ ಫಲಿತಾಂಶ ಮುಗಿಲಿ ಅದೆಲ್ಲದಕ್ಕೂ ಈಗೇನು ಹೇಳಿಕೆಗಳು ಕೊಟ್ಟಿದ್ದಾರೆ ಉತ್ತರವನ್ನು ಇಟ್ಕೊಂಡಿದ್ದೇನೆ ಆ 23ನೇ ತಾರೀಕಿನ ನಂತರ ಅದೆಲ್ಲದಕ್ಕೂ ಸಮಜಾಯ ದೇವೇಗೌಡರ ಆರೋಗ್ಯದ ಬಗ್ಗೆ ದೇವೇಗೌಡರ ಆರೋಗ್ಯದ ಬಗ್ಗೆಯಿಂದ ಹಿಡಿದು ನಮ್ಮ ಪಕ್ಷದ ಹಲವಾರು ನಿರ್ಧಾರಗಳ ಬಗ್ಗೆ ನಮ್ಮ ಒಂದು ಸಮಾಜದ ಹಲವಾರು ನಾಯಕರ ಬಗ್ಗೆ ನಮ್ಮಿಂದ ಏನೋ ಅನಾನುಕೂಲಗಳು ಅವರ ಒಂದು ಬೆಳವಣಿಗೆಗೆ ನಮ್ಮಿಂದ ಏನೋ ಒಂದು ತೊಂದರೆಯಾಗಿದೆ ಅಂತಕ್ಕಂಥ ಹಲವಾರು ರೀತಿಯ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಸಮಾಜದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅವರೊಬ್ಬರೇ ಹೋಗ್ಲಿಕ್ಕಿರಾಗ ನಾವೆಲ್ಲ ಒಕ್ಕಲಿಗ ತಗೊಳ್ಳೋಣಲ್ವಾ ಹೀಗೆ ಹಲವಾರು ರೀತಿಯ ಚರ್ಚೆಗಳೇನು ನಡೆದಿದೆ ಎಲ್ಲವನ್ನು ನೋಟ್ ಮಾಡಿ ಇಟ್ಕೊಂಡಿದ್ದೇನೆ ಅವ್ರು ಏನೇನು ಮಾತನಾಡಿದ್ದಾರೆ ಹಲವಾರು ಹೆಸರುಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದು ಎಲ್ಲದಕ್ಕೂ 23ನೇ ತಾರೀಕಿನ ಫಲಿತಾಂಶ ಬರಲಿ ಫಲಿತಾಂಶದ ನಂತರ ಎಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ತಯಾರು ಮಾಡಿ ಚುನಾವಣೆ ಕಳೆದ ಎರಡು ಮೂರು ದಿನಗಳಿಂದ ಚನ್ನಪಟ್ಟಣದ ಚುನಾವಣೆ ವಿಶೇಷವಾಗಿ ಬೇರೆ ಇನ್ನೆರಡು ಉಪಚುನಾವಣೆಗಿಂತ ರಾಜ್ಯದ ಗಮನವನ್ನು ಸೆಳೆದಿರತಕ್ಕಂಥ ಚುನಾವಣೆ ಚನ್ನಪಟ್ಟಣದ ಬಗ್ಗೆ ಹೇಳೋದಾದರೆ ನಾನು ಒಂದು ಚನ್ನಪಟ್ಟಣದಲ್ಲಿ ಹಲವಾರು ರೀತಿಯ ನಮ್ಮ ಕಾಂಗ್ರೆಸ್ನ ಎದುರಾಳಿಗಳ ಪದಪ್ರಯೋಗಗಳನ್ನೇ ನೋಡಿದ್ದೇನೆ ಹಲವಾರು ರೀತಿಯ ಅಪಾದನೆಗಳನ್ನು ವೈಯಕ್ತಿಕವಾಗಿ ನನ್ನ ಮೇಲೆ ಇರ್ಬೋದು ನಮ್ಮ ಪಕ್ಷದ ಮೇಲೆ ಇರ್ಬೋದು ಅವರೇನು ಟೀಕೆ ಟಿಪ್ಪಣಿಗಳು ಮಾಡಿದ್ದಾರೆ ಅದೆಲ್ಲವನ್ನು ನೋಟ್ ಮಾಡಿ ಇಟ್ಕೊಂಡಿದ್ದೇನೆ 13ನೇ ತಾರೀಕು ಚುನಾವಣೆ ನಂತರ 23 ಮತದಾನದ ಎಣಿಕೆ ಏನಿದೆ ಮತದಾನದ ಎಣಿಕೆ ಆದ ನಂತರ ಚುನಾವಣಾ ಫಲಿತಾಂಶ ಮುಗಿಲಿ ಅದೆಲ್ಲದಕ್ಕೂ ಈಗೇನು ಹೇಳಿಕೆಗಳು ಕೊಟ್ಟಿದ್ದಾರೆ ಉತ್ತರವನ್ನು ಇಟ್ಕೊಂಡಿದ್ದೇನೆ ಆ 23ನೇ ತಾರೀಕಿನ ನಂತರ ಅದೆಲ್ಲದಕ್ಕೂ ಸಮಜಾಯ ದೇವೇಗೌಡರ ಆರೋಗ್ಯದ ಬಗ್ಗೆ ದೇವೇಗೌಡರ ಆರೋಗ್ಯದ ಬಗ್ಗೆಯಿಂದ ಹಿಡಿದು ನಮ್ಮ ಪಕ್ಷದ ಹಲವಾರು ನಿರ್ಧಾರಗಳ ಬಗ್ಗೆ ನಮ್ಮ ಒಂದು ಸಮಾಜದ ಹಲವಾರು ನಾಯಕರ ಬಗ್ಗೆ ನಮ್ಮಿಂದ ಏನೋ ಅನಾನುಕೂಲಗಳು ಅವರ ಒಂದು ಬೆಳವಣಿಗೆಗೆ ನಮ್ಮಿಂದ ಏನೋ ಒಂದು ತೊಂದರೆಯಾಗಿದೆ ಅಂತಕ್ಕಂಥ ಹಲವಾರು ರೀತಿಯ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಸಮಾಜದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅವರೊಬ್ಬರೇ ಹೋಗ್ಲಿಕ್ಕಿರಾಗ ನಾವೆಲ್ಲ ಒಕ್ಕಲಿಗ ತಗೊಳ್ಳೋಣಲ್ವಾ ಹೀಗೆ ಹಲವಾರು ರೀತಿಯ ಚರ್ಚೆಗಳೇನು ನಡೆದಿದೆ ಎಲ್ಲವನ್ನು ನೋಟ್ ಮಾಡಿ ಇಟ್ಕೊಂಡಿದ್ದೇನೆ ಅವರು ಏನೇನು ಮಾತನಾಡಿದ್ದಾರೆ ಹಲವಾರು ಹೆಸರುಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದು ಎಲ್ಲದಕ್ಕೂ 23ನೇ ತಾರೀಕಿನ ಫಲಿತಾಂಶ ಬರಲಿ ಫಲಿತಾಂಶದ ನಂತರ ಎಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ತಯಾರು ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ